ತಾಲೂಕಿನ ರಾಮೇಶ್ವರ ಗೇಟ್ ಬಳಿಯ ಎ ಡಾರ್ಕ್ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ನಿನ್ನೆ ಸಂಜೆ ಈ ಘಟನೆ ನಡೆದಿತ್ತು। ಘಟನೆಯಲ್ಲಿ ದೊಡ್ಡಬಳ್ಳಾಪುರ ನಗರದ ಕಚೇರಿ ಪಾಳ್ಯದ ನಿವಾಸಿ 19 ವರ್ಷದ ಯುವಕ ಸೂರ್ಯ ಕೊಲೆಯಾಗಿದ್ದಾನೆ। ಮೃತ ಯುವಕ ಜ್ವಾಲಪ್ಪ ಕಾಲೇಜ್ ನಲ್ಲಿ ಐಟಿಐ ವ್ಯಾಸಂಗ ಮಾಡುತ್ತಿದ್ದ ಹೆತ್ತವರಿಗೆ ಒಬ್ಬನೇ ಮಗನಾಗಿದ್ದ। ಕುಟುಂಬಕ್ಕೆ ಆಸರೆ ಆಗುತ್ತಾನೆ ಎಂದು ನಂಬಿದ ಕುಟುಂಬದವರಿಗೆ ಆತನ ಸಾವು ಬರಸಿಡಿನಂತೆ ಬಡಿದಿದ। ಮಗನ ಮೃತದೇಹದ ಮುಂದೆ ಕಣ್ಣೀರಿಟ್ಟ ಆತನ ಹೆತ್ತಮ್ಮ ನಿನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ ಎದ್ದು ಬಂದು ಫೋಟೋ ತೆಗಿ ಬಾರೋ ಮಗನೇ ಎಂದು ಅಳುತ್ತಿರುವ ದೃಶ್ಯ ಅಲ್ಲಿದ್ದವರ ಹೃದಯ ಕಿತ್ತು ಬರುವಂತಿತ್ತು। ವಿಖ್ಯಾತ ನಂದಿಗಿರಿ ಧಾಮಕ್ಕೆ ಪ್ರತಿ ವೀಕೆಂಡ್ ಹಾಗೂ ರಜಾ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರಕೃತಿ ಪ್ರೇಮಿಗಳು ನಂದಿ ಬೆಟ್ಟಕ್ಕೆ ಭೇಟಿ ನೀಡಿ ಪ್ರಕೃತಿಯ ಸೊಬಗನ್ನ ಸವಿಯುತ್ತಾರೆ। ಸದ್ಯ ಇಂದು ವೀಕೆಂಡ್ ಹಾಗೂ ಹಬ್ಬದ ರಜೆ ಹಿನ್ನೆಲೆ ನಂದಿ ಬೆಟ್ಟದಲ್ಲಿ ಪ್ರವಾಸಿಗರ ಸಂಖ್ಯೆ ದ್ವಿಗುಣಗೊಂಡಿದೆ। ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ನಂದಿ ಬೆಟ್ಟಕ್ಕೆ ಭೇಟಿ ನೀಡಿದ ಪ್ರವಾಸಿಗರು ನಂದಿ ಬೆಟ್ಟದ ಮೇಲೆ ವೀಕೆಂಡ್ ರಜೆಯನ್ನ ಕಳೆದಿದ್ದಾರೆ। ಭಾವೈಕ್ಯತ ತಾಣ ಮುರಗಮಲ್ಲ ದರ್ಗಾ ರಾಜ್ಯ ಹೊರ ರಾಜ್ಯಗಳಲ್ಲಿಯೂ ಸಾಕಷ್ಟು ಹೆಸರುವಾಸಿ। ಸದ್ಯ ಕಳೆದ 3 ದಿನಗಳಿಂದ ವೀಕೆಂಡ್ ಹಿನ್ನೆಲೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ। ಇನ್ನು ಮುರಗಮಲ್ಲ ದರ್ಗಾ ಬಳಿ ಸಾಕಷ್ಟು ಪವಾಡಗಳನ್ನು ನಡೆದಿರುವ ಸ್ಥಳವಾಗಿದೆ। ಇನ್ನು ಅಮಾವಾಸ್ಯೆಯ ದಿನದಂದು ದರ್ಗಾ ಬಳಿ ಸುಮಾರು 25,000 ಕ್ಕೂ ಹೆಚ್ಚು ಜನ ಭೇಟಿ ನೀಡುತ್ತಾರೆ। ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಹಳ್ಳಕೊಳ್ಳಗಳು ತುಂಬಿ ಮೈದುಂಬಿ ಹರಿಯುತ್ತಿದ್ದು ಬರತನಾಡಿಗೆ ಸಂಕಷ್ಟ ತಂದಿದೆ। ಮುಂಗಾರು ಮಳೆ ಸಂಪೂರ್ಣ ಬಾರದೆ ತಾಲೂಕಿನಲ್ಲಿ ಬರಗಾಲ ಆವರಿಸಿತ್ತು। ಸುಮಾರು ಇತ್ತೀಚೆಗೆ ಸುರಿದ 3 ದಿನದಿಂದ ಮಳೆಯಿಂದಾಗಿ ತಾಲೂಕಿನ ಅತ್ಯಂತ ಹಳ್ಳಕೊಳ್ಳಲು ಕೆರೆಕಟ್ಟೆಗಳು ತುಂಬಿವೆ। ಈ ಹಿನ್ನೆಲೆ ಹಂಗುವಳ್ಳಿ ಗ್ರಾಮದಲ್ಲಿ ತುಂಬಿ ಹರಿಯುತ್ತಿರುವ ಹಳ್ಳಕ್ಕಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪ ಬಾಗಿನ ಅರ್ಪಣೆ ಮಾಡಿದ್ದಾರೆ। ಸರ್ಕಾರಿ ಮಾಧ್ಯಮಿಕ ಶಾಲಾ ಮೈದಾನದಲ್ಲಿ ಪಟಾಕಿ ಮಾರಾಟ ಮಾಡುತ್ತಿದ್ದ ಮಳಿಗೆಗಳಿಗೆ ಎಸಿ ಕಾರ್ತಿಕ್ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲಿಸಿ ನಿಷೇಧಿತ ಪಟಾಕಿಗಳನ್ನು ವಶಕ್ಕೆ ಪಡೆದು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ। ಎಸಿ ಕಾರ್ತಿಕ್, ತಹಸೀಲ್ದಾರ್ ನಾಗವೇಣಿ, ನಗರಸಭೆ ಪೌರಾಯುಕ್ತ ರೇಣುಕಾ ಸೇರಿದಂತೆ ವಿವಿಧ ಅಧಿಕಾರಿಗಳು ಪಟಾಕಿ ಮಾರಾಟ ಮಳಿಗೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು। ಜಿಲ್ಲೆಯ ಬೈಂದೂರು ತಾಲೂಕಿನ ಗಂಗೊಳ್ಳಿಯಲ್ಲಿ ಲಂಗರು ಹಾಕಿದ್ದ ಬೋಟ್ಗಳಿಗೆ ಬೆಂಕಿ ತಗುಲಿ ಒಟ್ಟು 7 ಮೀನುಗಾರಿಕಾ ಬೋಟುಗಳು ಬೆಂಕಿಗೆ ಆಹುತಿಯಾಗಿವೆ। ದೀಪಾವಳಿ ಪ್ರಯುಕ್ತ ಇಂದು ಗಂಗೊಳ್ಳಿ ಬಂದರಿನಲ್ಲಿ ಪೂಜೆ ನಡೆಯುತ್ತಿದ್ದ ವೇಳೆ ಏಕಾಏಕಿ ಅಗ್ನಿ ಅವಘಡ ಸಂಭವಿಸಿದೆ ಎಂದು ತಿಳಿದು ಬಂದಿದೆ। ಕೂಡಲೇ ಸ್ಥಳೀಯ ಅಗ್ನಿಶಾಮಕ ದಳ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು ದುರಂತದಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ। ಪಟಾಕಿ ಸಿಡಿದು ಬೆಂಕಿ ಹೊತ್ತಿಕೊಂಡಿರಬಹುದೆಂದು ಶಂಕಿಸಲಾಗಿದ್ದು ನಿಖರ ಕಾರಣ ತಿಳಿದು ಬಂದಿಲ್ಲ। ತೋಟಗಳಿಗೂ ವ್ಯಾಪಿಸಿದ ಬೆಂಕಿಯ ಆಹುತಕ್ಕೆ 8 ಬೋಟ್ಗಳು ಸುಟ್ಟು ಭಸ್ಮವಾಗಿವೆ। ರಸ್ತೆಯಲ್ಲಿ ಸಂಚರಿಸಿದ ವಿಡಿಯೋ ಭಾರಿ ವೈರಲ್ ಆಗಿದೆ। ಇದರಿಂದ ಸ್ಥಳೀಯರು ಭಯಭೀತರಾಗಿದ್ದರು। ಇತ್ತೀಚೆಗಷ್ಟೇ ಈ ಘಟನೆ ಇಟಲಿಯ ಲುಡಫಿಲ್ಲಿ ನಗರದಲ್ಲಿ ನಡೆದಿದೆ। ಸಿಂಹವೊಂದು ಸ್ಥಳೀಯ ಸರ್ಕಸ್ನಿಂದ ತಪ್ಪಿಸಿಕೊಂಡು ಬೀದಿಗಿಳಿದಿದೆ। ಅದನ್ನು ಹಿಡಿಯಲು ಪೊಲೀಸರು ಮತ್ತು ಸರ್ಕಸ್ ಮಾಲೀಕರು ಹರಸಾಹಸ ಪಟ್ಟಿದ್ದಾರೆ। 2 ಬಾರಿ ಅರವಳಿಕೆ ಚುಚ್ಚುಮದ್ದು ನೀಡಿದ ನಂತರ ಅದನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ। ಇದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗುತ್ತಿದೆ। ಸೈಕಲ್ ತುಳಿಯುತ್ತಾ ಮಾಡಿರುವ ಸಾಹಸ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ। ಮಹಾರಾಷ್ಟ್ರದಲ್ಲಿ ವೃದ್ಧರೊಬ್ಬರು ವೇಗವಾಗಿ ಸೈಕಲ್ ತುಳಿಯುತ್ತಾ ಸೈಕಲ್ ಹ್ಯಾಂಡಲ್ ನಿಂದ ಕೈಬಿಟ್ಟು ಅವರ ಸೈಕಲ್ ಜರ್ನಿಯನ್ನ ಎಂಜಾಯ್ ಮಾಡಿದ್ದಾರೆ। ಇದಕ್ಕೆ ಸಂಬಂಧಿಸಿದ ವಿಡಿಯೋವನ್ನ ದೇಸಿ ಮೊಜೆಟೋ ಎಂಬ ಬಳಕೆದಾರರು ಟ್ವಿಟರ್ ನಲ್ಲಿ ಹಂಚಿಕೊಂಡಿದ್ದಾರೆ। ನನಗೆ ಜೀವನದಲ್ಲಿ ಈ ರೀತಿಯ ಸಂತೋಷ ಬೇಕು ಎಂಬ ಶೀರ್ಷಿಕೆಯನ್ನ ನೀಡಿದ್ದಾರೆ। We'll be right back।
ಸಲ್ಮಾನ್ ಖಾನ್ ಅವರ ಟೈಗರ್ 3 ನಿನ್ನೆ ದೇಶದಾದ್ಯಂತ ಬಿಡುಗಡೆಯಾಗುತ್ತಿದ್ದಂತೆ ಮಹಾರಾಷ್ಟ್ರದ ಮಾಲೆಗಾಂನಲ್ಲಿರುವ ಮೋಹನ ಚಿತ್ರಮಂದಿರವು ಪತ್ತೆದಾರಿ ಚಲನಚಿತ್ರಕ್ಕಾಗಿ ದಿನಕ್ಕೆ 5 ಪ್ರದರ್ಶನಗಳನ್ನು ನಿಗದಿಪಡಿಸಿದೆ ನಿನ್ನೆ ರಾತ್ರಿ 9:30 ರ ಪ್ರದರ್ಶನದ ವೇಳೆ ಆಸನದ ಸ್ಥಳದ ಬಳಿ ಪಟಾಕಿ ಸಿಡಿಸಿದ್ದು ಕಾಲ್ ತುಳಿತದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಚಿತ್ರಮಂದಿರದ ಒಳಗಿನಿಂದ ಆಘಾತಕಾರಿ ವಿಡಿಯೋವೊಂದು ಇದೀಗ ವೈರಲ್ ಆಗಿದೆ क्लिप सिनेमा हॉल डार्क दृश्य प्रारंभवाद तेरे मेले सलमान खान कानिसिकोळ्ळिदंते शुळ्ळेगळु केळि बर्तिवे दीपावली मरुदिन नडेयुव गौरी पूजेयल्लि छत्तीसगढ़ मुख्यमंत्री भूपेश बफेल सांप्रदायिक चाटी एटु स्वीकरिसिदरु ಎಂದು ದುರ್ಗಾ ಜಿಲ್ಲೆಯ ಜಾಂಜಗಿರಿ ಪಟ್ಟಣದಲ್ಲಿ ನಡೆದ ಗೌರ ಗೌರಿ ಪೂಜೆಯಲ್ಲಿ ಸಿಎಂ ಭೂಪೇಶ ಬಗಲ್ ಭಾಗವಹಿಸಿದರು ಈ ಪೂಜೆಯ ಪ್ರಮುಖ ಅಂಶವಿದ್ದರೆ ಚಾಟಿ ಏಟು ಸ್ವೀಕರಿಸುವುದು ಅನಾದಿಕಾಲದ ಸಂಪ್ರದಾಯದಂತೆ ಸಿಎಂ ಭೂಪೇಶ ಬಗಲ್ ಕೂಡ ತನ್ನ ಕೈ ಚಾಚಿ ಸಾಂಕೇತಿಕ ಚಾಟಿ ಏಟು ಪಡೆದುಕೊಂಡರು ವಾಹನ ದ್ವಿಚಕ್ರ ವಾಹನಗಳ ಹೊರತಾಗಿ ದನಕರುಗಳು ರಸ್ತೆಯಲ್ಲಿ ಓಡಾಡುವುದು ಸಾಮಾನ್ಯವಾಗಿದೆ ಆದರೆ ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಒಂದು ವೈರಲ್ ಆಗುತ್ತಿದ್ದು ಇದನ್ನು ನೋಡಿದ ಜನ ಶಾಕ್ ಆಗಿದ್ದಾರೆ ಈ ವಿಡಿಯೋದಲ್ಲಿ ಪೆಂಡಾ ಮೃಗವೊಂದು ರಸ್ತೆಯಲ್ಲಿ ಸಂಚರಿಸುತ್ತಿದೆ ಇದು ನಡೆದಿರುವುದು ನೇಪಾಳದಲ್ಲಿ ಸೆಂಡಾ ಮೃಗ ಯಾರತ್ತೆ ಗಮನ ಹರಿಸದೆ ತನ್ನ ದಾರಿಯಲ್ಲಿ ಸಾಗುತ್ತಿತ್ತು ಜನರು ನಿರ್ಭೀತಿಯಿಂದ ಅದರ ಫೋಟೋ ವಿಡಿಯೋ ತೆಗೆದಿದ್ದಾರೆ ಹೈದರಾಬಾದ್ನಲ್ಲಿ ರ್ಯಾಲಿಯಲ್ಲಿ ಮಾತನಾಡುತ್ತಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನ ಸೆಳೆಯಲು ಬಾಲಕಿಯೊಬ್ಬಳು ಲೈಫ್ ಟವರ್ ಹತ್ತಿದ್ಲು ಪ್ರಧಾನಿ ಮೋದಿ ಕೂಡಲೇ ಆಕೆಯನ್ನ ಗೋಪುರದಿಂದ ಕೆಳಗಿಳಿಸುವಂತೆ ಮನವಿ ಮಾಡಿದರು ಸ್ಥಳದಲ್ಲಿದ್ದ ಇತರ ನಾಯಕರು ಕೂಡ ಆಕೆಯನ್ನ ಕೆಳಗಿಳಿಯುವಂತೆ ತೆಲುಗಿನಲ್ಲಿ ಕೇಳಿಕೊಂಡರು ತನ್ನ ಮಾತು ಕೇಳುವುದಾಗಿ ಪ್ರಧಾನಿ ಭರವಸೆ ನೀಡಿದ ಬಳಿಕ ಬಾಲಕಿ ಕೆಳಗೆ ಇಳಿದಿದ್ದಾಳೆ ನ್ಯೂಯಾರ್ಕ್ ನಗರವು ದೀಪಾವಳಿಯನ್ನು ಆಚರಿಸುತ್ತಿದ್ದಂತೆ ಐಕಾನಿಕ್ ಎಂಪೈರ್ ಸ್ಟೇಟ್ ಕಟ್ಟಡವು ಕಿತ್ತಳೆ ಬಣ್ಣದಲ್ಲಿ ಬೆಳಗಿದೆ ನ್ಯೂಯಾರ್ಕ್ ನಗರದ ಮೇಯರ್ ಎರಿಕ್ ಅಡಮ್ಸ್ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರಗಳ ಉಪ ಆಯುಕ್ತ ದಿಲೀಪ್ ಚೌಹಾಣ್ ಅವರು ಮ್ಯಾನ್ಹ್ಯಾಟನ್ನಲ್ಲಿರುವ ಅತ್ಯಂತ ಹಳೆಯ ಹಿಂದೂ ದೇವಾಲಯದ ಭಕ್ತಿ ಕೇಂದ್ರದಲ್ಲಿ ಹಿಂದೂ ಸಮುದಾಯದ ಜನರೊಂದಿಗೆ ದೀಪಗಳ ಹಬ್ಬವನ್ನು ಆಚರಿಸಿದರು